ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುವರ್ಣ ನ್ಯೂಸ್ ವರದಿ ಜಿಲ್ಲಾಡಳಿತದ ಕಣ್ಣು ತೆರೆಸಿದೆ. ಫ್ಲೋರೈಡ್ ವಾಟರ್ನಿಂದ ಮುಕ್ತಿ ಮಾಡುವಂತೆ ಮಾಡಿದೆ. ಸುವರ್ಣ ನ್ಯೂಸ್ ವರದಿಯಿಂದ ಎಚ್ಚೆತ್ತ ಜಿಲ್ಲಾಡಳಿತ ಕುಡಿಯುವ ನೀರಿನ ಘಟಕ ಸ್ಥಾಪನೆಗೆ ಮುಂದಾಗಿದೆ. ನೀರು ನೀರು ನೀರು, ಈಗ ಎಲ್ಲಿ ನೋಡಿದ್ರೂ ನೀರಿನ ಸಮಸ್ಯೆ. ಇದಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕೂಡ ಹೊರತಾಗಿಲ್ಲ. ಕಳೆದ 6 ವರ್ಷಗಳಿಂದ ಬರಗಾಲಕ್ಕೆ ತುತ್ತಾಗಿರುವ ಈ ಜಿಲ್ಲೆಯಲ್ಲಿ 1200 ರಿಂದ 1300 ಅಡಿ ಬೋರ್ವೆಲ್ ಕೊರೆಸಿದ್ರು, ನೀರು ಸಿಗ್ತಾ ಇಲ್ಲ. ಸಿಗುವ ನೀರು ಕುಡಿಯಲು ಯೋಗ್ಯವಿಲ್ಲ. ಫ್ಲೋರೈಡ್ ನೀರಿನಿಂದಾಗಿ 91 ಗ್ರಾಮಗಳಲ್ಲಿ ಸಿಗುತ್ತಿರುವ ನೀರು ವಿಷಕಾರಿಯಾಗಿದ್ದು, ಈ ಪೈಕಿ ಬಾಗೇಪಲ್ಲಿ ತಾಲೂಕಿನ 53 ಗ್ರಾಮಗಳಲ್ಲಿ ಫ್ಲೋರೈಡ್ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬಂದಿತ್ತು. ಈ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತ ಜಿಲ್ಲಾಡಳಿತ ಈ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಲು ಮುಂದಾಗಿದೆ. ಸುವರ್ಣ ನ್ಯೂಸ್ನವರು, ನೀವು ಬಾಗೇಪಲ್ಲಿ ತಾಲೂಕಲ್ಲಿ ಹೆಚ್ಚು ಫ್ಲೋರೈಡ್ ಇರ್ತಕ್ಕಂಥದ್ದಂಥದ್ದನ್ನು ನಮ್ಮ ಗಮನಕ್ಕೆ ತಂದಿದ್ರೆ, ಪ್ರಿಯಾರಿಟಿ ಮೇಲೆ ಈಗಾಗಲೇ 49 ಸ್ಯಾಂಕ್ಷನ್ ಆಗಿದ್ದಾವೆ. ಈ ಜನರ ಕಷ್ಟಗಳನ್ನ ಸ್ಪಂದಿಸಿ ನಮಗೆ ಆ ವಿಷಯಗಳನ್ನ ನಮ್ಮ ಗಮನಕ್ಕೆ ತಂದು ನಾವು ಪರಿಹರಿಸಲಿಕ್ಕೆ ಸಹಕಾರ ನೀಡಿದಂಥ ನಿಮಗೂ ಸಹ ಸುವರ್ಣ ನ್ಯೂಸ್ಗೆ ಧನ್ಯವಾದಗಳು. ಇನ್ನು 448 ಶಾಲೆಗಳ 12,544 ವಿದ್ಯಾರ್ಥಿಗಳನ್ನು ಪರೀಕ್ಷೆಗೆ ಒಳಪಡಿಸಿದಾಗ 5,885 ವಿದ್ಯಾರ್ಥಿಗಳಲ್ಲಿ ದಂತ ಫ್ಲೋರೋಸಿಸ್ ಹಾಗೂ 117 ಮಂದಿಗೆ ಮೂರೆ ಫ್ಲೋರೋಸಿಸ್ ಇರುವ ಆಘಾತಕಾರಿ ಅಂಶ ಪತ್ತೆಯಾಗಿತ್ತು. ಈ ನೀರು ಸೇವನೆಯಿಂದ ಹಲ್ಲುಗಳು ಹಳದಿಯಾಗುತ್ತವೆ. ಮೂಳೆಗಳ ಸವೆತದಿಂದ ಯುವಕರು ಕೂಡ ಮುದುಕರಾಗಿ ಕಾಣ್ತಾ ಇದ್ರು. ಇದೀಗ ಈ ಸಮಸ್ಯೆಗೆ ಇತಿಶ್ರೀ ಹಾಡಲು ಜಿಲ್ಲಾಡಳಿತ ಮುಂದಾಗಿದೆ. ಇಂತಹ ಗಂಭೀರ ಸಮಸ್ಯೆಯನ್ನು ಜಿಲ್ಲಾಡಳಿತದ ಗಮನಕ್ಕೆ ತಂದ ಸುವರ್ಣ ನ್ಯೂಸ್ಗೆ ಬಾಗೇಪಲ್ಲಿ ಸಾರ್ವಜನಿಕರು ಅಭಿನಂದನೆಗಳನ್ನು ತಿಳಿಸಿದ್ರು. ಫ್ಲೋರೈಡ್ ರಹಿತ ನೀರು ಕೂಡ ಸಿಗುತ್ತೆ ಅನ್ನುವ ಒಂದು ಭರವಸೆಯನ್ನು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಜನರು ಕೂಡ ಸಂತೋಷ ಪಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಶುದ್ಧ ನೀರನ್ನ ಕುಡಿದು ಫ್ಲೋರೈಡ್ ಮುಕ್ತ ಬಾಗೇಪಲ್ಲಿ ತಾಲೂಕನ್ನ ಆಗುವ ನಿಟ್ಟಿನಲ್ಲಿ ಸುವರ್ಣ ಚಾನೆಲ್ ಮಾಡಿರ್ತಕ್ಕಂಥ ಈ ಒಂದು ಮಹತ್ ಕಾರ್ಯಕ್ಕೆ ನಾನು ಅವ್ರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಒಂದು ಜವಾಬ್ದಾರಿ ಮಾಧ್ಯಮವಾಗಿ ಸುವರ್ಣ ನ್ಯೂಸ್ ಸಾಮಾಜಿಕ ಸಮಸ್ಯೆಗಳನ್ನು ಬೆಳಕುಚೀರುತ್ತಿದ್ದು ಮುಂದೆ ಇನ್ನಷ್ಟು ಸಮಸ್ಯೆಗಳತ್ತ ಗಮನ ಹರಿಸಲಿದೆ. ಚಿಕ್ಕಬಳ್ಳಾಪುರದಿಂದ ಕ್ಯಾಮರಾಮನ್ ರಾಮರೇಶ್ ಜೊತೆ ರವಿಕುಮಾರ್ ವಿ, ಸುವರ್ಣ ನ್ಯೂಸ್.